ಸಾಂಖ್ಯಯೋಗದ ಎರಡನೇ ಭಾಗ. ಸ್ವಧರ್ಮದ ನಡೆ ಮುಖ್ಯ ಧರ್ಮೋಚಿತ ಈ ಯುದ್ಧ ಸತ್ಯ. ದೇಹ ಕಳೆದೆ ಕೌಂತೆಯ ಆತ್ಮ ವಿಚಾರಕ್ಕೆ ಸಾಗಯ್ಯ. ಈ ಲೋಕದಲ್ಲಿ ಯಾವುದು ಆತ್ಮವ ಘಾಸಿಗೊಳಿಸಲಾಗದು ಇದು ಸತ್ಯ. ಹೇಳಲು ಆಗದು ಇದರ ಕೇಳಿದರೂ ತಿಳಿಯರು ವಿವರ. ವಿವರಿಸಿ ಉಳಿವುದು ಬಹಳ ಉಳಿದುದು ಬರಿ ಬಯಲು ನಿರಾಳ. ಆಶ್ಚರ್ಯವಿದು ಹೇಳಿಯೂ ಕೇಳಿಯೂ ಅಚ್ಚರಿಯೇ ಕೊನೆಗುಳಿವುದು ಮರುಳ. ಧರ್ಮವು ನಿನಗಿದು ಪಾರ್ಥ ಹೋರಾಟಕ್ಕೆ ಬೇರೆಯೇ ಅರ್ಥ. ಮಾಡದೆ ಶಾಸ್ತ್ರದ ಪಾರ್ಥ ಕ್ಷತ್ರಿಯನಿಗೆ ವರ ಪುರುಷಾರ್ಥ. ಸಮರವೇ ಕ್ಷಾತ್ರಕ್ಕೆ ಶ್ರೇಯವು ಸ್ವರ್ಗಕ್ಕೆ ನೋವು ನಲಿವು ಬಾಧಿಸಲಾರದು ಎಂದ. ಬೋಧಿಸಿ ಹೆನು ನಾ ಸಾಂಖ್ಯ ಕೇಳಿಗಲಿ ಯೋಗ ರಹಸ್ಯ. ಯೋಗವ ಅರಿವುದಗತ್ಯ ಇದು ಅಳಿವುದು ಪಾಪವು ಪುಣ್ಯ. ಸೋಲು ಗೆಲುವಿನ ಪರಿವೆಯೇ ಇಲ್ಲದ ಸಮದೃಷ್ಟಿಯೊಳಗೆ ಬಂಧನ ಕಳಚಿಕೋ. ಯೋಗ ಭಾವದ ಕರ್ಮ ಫಲ ಕೊಡುವುದೇ ಹೋಗುವುದಿಲ್ಲ. ಕರ್ಮವಾಗಲೇ ಧರ್ಮ ಇಲ್ಲಿ ದೋಷದ ಸಂಭವವಿಲ್ಲ. ಲೇಷವಾದರೂ ಯೋಗದ ಕರ್ಮ ಮಹತ್ತರ ಭಯವನ್ನು ತಪ್ಪಿಸಿ ಕಾವುದು. ವೇದ ಓದಿ ಬಹು ಜನರು ಅಪ ಅರ್ಥವ ಮಾಡುತ್ತಲಿಹರು. ಕರ್ಮವೇ ಬ್ರಹ್ಮವೆನ್ನುವರು ನಿಜವರಿಯದ ಮೂಢರು ಇವರು. ಭೋಗ ಸಂಪದವು ಸ್ವರ್ಗವ ಬಯಸುತ್ತ ಮತ್ತೆ ಹುಟ್ಟಿ ಹುಟ್ಟಿ ಸಾಯುತ್ತಲಿಹರು. ಕರ್ಮದ ಹೊಣೆಯದು ನಿನ್ನದು ಫಲವೆಲ್ಲವೂ ಪರಮಾತ್ಮನದು. ತನ್ಮಯತೆಯ ಕರ್ಮವದು ನಿಷ್ಕಾಮದಿ ನೀನೇ ಸಗುವುದು. ಕರ್ಮಗಳೆಲ್ಲ ಕರ್ಮವಾಗುತ್ತ ಚಿತ್ ಶುದ್ಧಿಯಲಿ ಮೋಕ್ಷವ ನೀವುದು. ದೊಡ್ಡ ಪ್ರವಾಹದ ಕೂಡೆ ಚಿಕ್ಕ ಜಲಮೂಲ ಇರುವುದು ಕೂಡಿ. ಬ್ರಹ್ಮವ ಅರಿತವನಲ್ಲಿ ವೇದ ರಾಶಿಯೇ ಅಡಗಿಹುದಿಲ್ಲಿ. ಗೊಂದಲದ ಗುಣಗಳ ಮೀರುತ ಆತ್ಮವಂತನಾಗಿರು ನೀನೆನ್ನುವ.